ಮೊದಲನೆಯ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಲು ನೆರವಾಗುವ ವಿಟಮಿನ್ ಯಾವುದು? ರಕ್ತ ಹೆಪ್ಪುಗಟ್ಟಲು ನೆರವಾಗತಕ್ಕಂತಹ ವಿಟಮಿನ್ ಯಾವುದು ಅಪ್ಪ ಅಂದರೆ ವಿಟಮಿನ್ ಕೆ. ಇನ್ನು ಎರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಕಾಲ್ರಾ ಮತ್ತು ಕ್ಷಯದ ಜೀವಾಣುವನ್ನು ಸಂಶೋಧಿಸಿದವರು ಯಾರು? ಇದನ್ನು ಸಂಶೋಧನೆ ಮಾಡಿದವರು ಯಾರಪ್ಪ ಅಂದರೆ ರಾಬರ್ಟ್ ಕೋಚ್ ಅಂತಕ್ಕಂಥವರು ಕಾಲ್ರಾ ಮತ್ತು ಕ್ಷಯ ಜೀವಾಣುವನ್ನು ಸಂಶೋಧನೆಯನ್ನು ಮಾಡ್ತಾರೆ. ಇನ್ನು ಈ ಕೆಳಗಿನ ಯಾವ ವಸ್ತುವು ಅತ್ಯುತ್ತಮ ಶಾಖ ವಾಹಕ ಅಲ್ಲ, ಕೊನೆಯದಾಗಿ ಅಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ, ಸೋಡಿಯಂ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕಾರಿನ ಬ್ಯಾಟ್ರಿಗಳಲ್ಲಿ ಉಪಯೋಗಿಸ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ, ಕಾರಿನ ಬ್ಯಾಟ್ರಿಗಳಲ್ಲಿ ಸಲ್ಫುರಿಕ್ ಆ್ಯಸಿಡನ್ನು ಬಳಕೆಯನ್ನು ಮಾಡ್ತಾರೆ, ಸಲ್ಫುರಿಕ್ ಆ್ಯಸಿಡ್. ಇನ್ನು ಸಸ್ಯಗಳು ಸಾರಜನಕವನ್ನು ಯಾವ ರೂಪದಲ್ಲಿ ತೆಗೆದುಕೊಳ್ಳುತ್ತವೆ? ನೈಟ್ರಿಕ್ಸ್ ಅಂತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ, ಕಬ್ಬಿಣದ ಶುದ್ಧ ರೂಪ ಯಾವುದಪ್ಪ ಅಂದರೆ ಮೆದು ಕಬ್ಬಿಣ ಅಂತಕ್ಕಂಥದ್ದು. ಇನ್ನು ಒಂಬತ್ತನೆಯ ಪ್ರಶ್ನೆ ಕಡೆಗೆ ಬರೋದಾದರೆ, ಈ ಕೆಳಗಿನ ಯಾವ ಲವಣವು ನೀರಿನಲ್ಲಿ ಕರಗಿದರೆ ದ್ರಾವಣವು ಆಮ್ಲೀಯವಾಗುತ್ತದೆ? ಇಲ್ಲಿ ಒಂಬತ್ತನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಫೆರಿಕ್ ಸಲ್ಫರೇಟ್ ಅಂತಕ್ಕಂಥದ್ದು, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಹತ್ತನೆಯ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ, ಈ ಕೆಳಗಿನ ಯಾವುದು ಮೂತ್ರದಲ್ಲಿ ಅಸಾಮಾನ್ಯವಾಗಿರುತ್ತದೆ? ಕಟೋನ್ ವಸ್ತುಗಳು, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ಹತ್ತನೆಯ ಪ್ರಶ್ನೆಗೆ. ಇನ್ನು ಹನ್ನೊಂದನೇ ಪ್ರಶ್ನೆ ಕಡೆಗೆ ಬರೋದಾದರೆ, ನೀರು ಕುದಿಯಲು ಪ್ರಾರಂಭವಾದಾಗ ಅದರ ಶಾಖವು ಏನಾಗುತ್ತದೆ? ನೀರು ಕುದಿಯಲು ಪ್ರಾರಂಭವಾದರ ಶಾಖ ಇದ್ದಷ್ಟೇ ಇರುತ್ತದೆ, ಕನ್ಫ್ಯೂಸ್ ಆಗಬೇಡಿ. ಸರಿಯಾಗಿರ್ತಕ್ಕಂಥ ಉತ್ತರ ಎ. ಇನ್ನು ನೆಕ್ಸ್ಟು, ಬೆಂಕಿಯನ್ನು ಆರಿಸಲು ಉಪಯೋಗಿಸುವ ಅನಿಲ ಯಾವುದು? ಬೆಂಕಿಯನ್ನು ಆರಿಸಲು ಅಥವಾ ನಂದಿಸಲು ಬಳಸ್ತಕ್ಕಂಥ ಅನಿಲ ಯಾವುದಪ್ಪ ಅಂದರೆ ಇಂಗಾಲದ ಮೊನಾಕ್ಸೈಡನ್ನು ಬಳಕೆ ಮಾಡ್ತಾರೆ. ಇನ್ನು ನೆಕ್ಸ್ಟು 13ನೇ ಪ್ರಶ್ನೆ, ಮೋಡ ಮುಸುಕಿದ ರಾತ್ರಿಗಳು ಬೆಚ್ಚಗಿರುತ್ತವೆ, ಕಾರಣ? ಈ ಮೋಡ ಮುಸುಕಿದ ರಾತ್ರಿಗಳು ಬೆಚ್ಚಗೆ ಆಗಿರ್ತವೆ, ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಮೋಡಗಳು ಭೂಮಿಯಿಂದ ಶಾಖವು ವಾಯುವಿಗೆ ಪರಿಸರಿಸುವುದನ್ನು ತಡೆಯುತ್ತವೆ. ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ, ಮೋಡಗಳು ಭೂಮಿಯಿಂದ ಬರ್ತಕ್ಕಂಥ ಶಾಖವನ್ನು ವಾಯುವಿಗೆ ಪಸರಿಸುವುದನ್ನು ತಡೆಯುತ್ತವೆ, ಆದ್ದರಿಂದ ಮೋಡ ಮುಸುಕಿದ ರಾತ್ರಿಗಳು ಬೆಚ್ಚಗೆ ಇರುವುದಕ್ಕೆ ಕಾರಣ. ಇನ್ನು ನೆಕ್ಸ್ಟು, ಚಳಿಗಾಲದಲ್ಲಿ ನಾವು ಧರಿಸಿದ ಬಟ್ಟೆಗಳು ನಮ್ಮನ್ನು ಬೆಚ್ಚಗಿಡುತ್ತವೆ, ಇದಕ್ಕೆ ಕಾರಣ? ಚಳಿಗಾಲದಲ್ಲಿ ನಾವು ಧರಿಸಿರ್ತಕ್ಕಂಥ ಬಟ್ಟೆಗಳು ನಮ್ಮನ್ನು ಬೆಚ್ಚಗಿಡುತ್ತವೆ, ಇದಕ್ಕೆ ಕಾರಣ ಏನೋಪ್ಪ ಅಂದರೆ ದೇಹದಿಂದ ಶಾಖವು ಹೊರ ಹೋಗಲು ಬಿಡುವುದಿಲ್ಲ. ಇನ್ನು ನೆಕ್ಸ್ಟು 15ನೇ ಪ್ರಶ್ನೆ, ಕಣ್ಣಿನೊಳಗೆ ಕಸ ಸೇರಿದರೆ ಅದರ ಯಾವ ಭಾಗವು ಊದಿಕೊಂಡು ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ? ಇಲ್ಲಿ 15ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ ಕಂಜಕ್ಟಿವಾ, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. 17ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಈ ಕೆಳಗಿನ ಯಾವುದು ಉರುಳೆಯಾಕಾರದ ಉದ್ದವಾದ ಹುಳವಾಗಿದೆ? ಉರುಳೆಯಾಕಾರದ ಹುಳ ಯಾವುದಪ್ಪ ಅಂದರೆ ಲಾಡಿ ಹುಳು, ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 18ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಸಮ ಮತ್ತು ವಿರುದ್ಧದ ದಿಕ್ಕಿನಲ್ಲಿರುತ್ತವೆ, ಇದು ಯಾರ ಪ್ರತಿಪಾದಿಸಿದ ತತ್ವ? ಇದು ನೋಡಿ ಸ್ನೇಹಿತರೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡತಕ್ಕಂತಹ ತತ್ವವನ್ನು ಯಾರು ಪ್ರತಿಪಾದಿಸಿದ್ರು ಅಂತ ಕೇಳಬೇಕಾಗಿತ್ತು. ಅಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಸಮ ವಿರುದ್ಧದ ದಿಕ್ಕಿನಲ್ಲಿರುತ್ತವೆ, ಇದನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ ಸರ್ ಐಸಾಕ್ ನ್ಯೂಟನ್. ಇದು ನ್ಯೂಟನ್ನ 3ನೇ ನಿಯಮಕ್ಕೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು, ಈ ಕೆಳಗಿನ ಯಾವುದು ಆಸ್ಕಾರ್ಬಿಕ್ ಆಮ್ಲ ಅತ್ಯುತ್ತಮ ಮೂಲವಾಗಿದೆಯಪ್ಪ ಅಂದರೆ ಕ್ಯಾರೆಟ್ನಲ್ಲಿ ಆಸ್ಕಾರ್ಬಿಕ್ ಆಮ್ಲ ಇರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು 20ನೆಯ ಪ್ರಶ್ನೆಯನ್ನು ನೋಡೋದಾದರೆ, ಇಂಬೆ ಗಿಡದ ಹೂವಿನ ಬಣ್ಣ ಯಾವುದು ಅಪ್ಪ ಅಂದರೆ ಬಿಳಿಯ ಬಣ್ಣ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 21ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಈ ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅನಿಲ ಯಾವುದು? ಅತ್ಯಂತ ಹಗುರವಾಗಿರ್ತಕ್ಕಂತಹ ಅನಿಲ ಯಾವುದಪ್ಪ ಅಂದರೆ ಜಲಜನಕ, ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ 21ನೆಯ ಪ್ರಶ್ನೆಗೆ. ಇನ್ನು 22ನೆಯ ಪ್ರಶ್ನೆ ಕಡೆಗೆ ಬರೋದಾದರೆ, 22ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಬಾರ್ ಇದು ಯಾವುದರ ಮಾಪಕವಾಗಿದೆ? ಬಾರ್ ಅಂತಕ್ಕಂಥದ್ದು ಬಾರ್ ಅಂತಕ್ಕಂಥದ್ದು ಯಾವುದರ ಮಾಪಕವಾಗಿದೆ ಅಂತ ಕೇಳಿದರೆ, ವಾತಾವರಣದ
ಒತ್ತಡವನ್ನು ಅಳೆಯತಕ್ಕಂತಹ ಮಾಪಕವಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದರೆ, ವಿದ್ಯುತ್ ಬಲ್ಬ್ಗಳಲ್ಲಿ ಉಪಯೋಗಿಸಲ್ಪಡುವ ಅನಿಲ ಯಾವುದು, ವಿದ್ಯುತ್ ಬಲ್ಬ್ಗಳಲ್ಲಿ ಉಪಯೋಗಿಸ್ತಕ್ಕಂತಹ ಅನಿಲ ಯಾವುದು ಅಪ್ಪ ಅಂದರೆ, ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಈ 23ನೇ ಪ್ರಶ್ನೆಗೆ ನಿಯಾನ್ ಮತ್ತು ಆರ್ಗಾನ್, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು ನೆಕ್ಸ್ಟು ಮುಂದಿನ ಪ್ರಶ್ನೆ ಕಡೆಗೆ ಹೋಗೋದಾದರೆ ಸ್ನೇಹಿತರೆ, ಇಲ್ಲಿ 24ನೇ ಪ್ರಶ್ನೆಯನ್ನು ನೋಡಿ, ನೀರನ್ನು ಶುದ್ಧೀಕರಿಸಲು ಯಾವ ಅನಿಲವನ್ನು ಹಾಯಿಸುತ್ತಾರೆ, ನೀರನ್ನು ಶುದ್ಧೀಕರಣ ಮಾಡಲು ಯಾವ ಅನಿಲವನ್ನು ಹಾಯಿಸ್ತಾರೆಪ್ಪ ಅಂದರೆ, ಇಲ್ಲಿ 24ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಹೀಲಿಯಂ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು 25ನೇ ಪ್ರಶ್ನೆ ನಿಮಗೋಸ್ಕರ ಸ್ನೇಹಿತರೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಎಲ್ಲರೂ ಮರೆಯದೆ ಕಮೆಂಟ್ ಮಾಡಿ. ಸಾಸಿವೆ ಗಿಡದ ಹೂವಿನ ಬಣ್ಣ ಯಾವುದು, ಸಾಸಿವೆ ಗಿಡದ ಹೂವಿನ ಬಣ್ಣ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನಲ್ಲಿಗೆ ಮುಗಿಸ್ತೇನೆ. ಸ್ನೇಹಿತರೆ, ಜಾಹೇ ಜಾಯ್ ಕರ್ನಾಟಕ.